ಇಂಡಿ ತಾಲೂಕಿನ ಎರಡನೇ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಇಂಡಿ ಸಾಲುಟ್ಟಿಗಿ ಗ್ರಾಮ ಪಂಚಾಯಿತಿ ಎರಡನೇ ಅವಧಿಯ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆ ಇಂದು ಶಾಂತಿಯುತವಾಗಿ ನಡೆಯಿತು. ಅಧ್ಯಕ್ಷರಾಗಿ ಶ್ರೀಮತಿ ಸುಸುಮಿತಾ ಗಣಪತಿ ಕುಂಬಾರ, ಉಪಾಧ್ಯಕ್ಷರಾಗಿ ಶ್ರೀಮತಿ ಮಂಜುಳಾ ಸುನಿಲ ಖೈರಾವಕರ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ಹಾಗೂ ಇಂಡಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಸುನಿಲ್ ಮದ್ದಿನ ತಿಳಿಸಿದ್ದಾರೆ. ಒಟ್ಟು 34 ಸದಸ್ಯರ ಸಂಖ್ಯಾ ಬಲವುಳ್ಳ ಗ್ರಾಮ ಪಂಚಾಯಿತಿ ಇದಾಗಿದ್ದು, ಈ ಬಾರಿ ಅಧ್ಯಕ್ಷ ಸ್ಥಾನ ಹಿಂದುಳಿದ ವರ್ಗ ಆ ವರ್ಗಕ್ಕೆ ಮೀಸಲಾಗಿದ್ದು, ಉಪಾಧ್ಯಕ್ಷ ಸ್ಥಾನಕ್ಕೆ ಸಾಮಾನ್ಯ ಮಹಿಳೆಗೆ ಮೀಸಲಾಗಿತ್ತು. ಬೆಳಗ್ಗೆ 10 ರಿಂದ 12 ಗಂಟೆಯವರೆಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಕಲ್ಪಿಸಲಾಯಿತು. ನಂತರ ಚುನಾವಣಾಧಿಕಾರಿಗಳಾದ ಸುನಿಲ ಮದ್ದಿನ ಅವರು ಸದಸ್ಯರ ಕೋರಂ ಭರ್ತಿಯಾದ ಕಾರಣ ಚುನಾವಣಾ ಪ್ರಕ್ರಿಯೆ ಆರಂಭಿಸಿದರು. ಅಧ್ಯಕ್ಷ ಸ್ಥಾನ ಶ್ರೀಮತಿ ಸುಸುಮಿತಾ ಗಣಪತಿ ಕುಂಬಾರ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಮಂಜುಳಾ ಸುನಿಲ್ ಖೈರಾವಕರ್ ನಾಮಪತ್ರ ಸಲ್ಲಿಸಿದ್ರು. ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ತಲಾ ಒಂದು ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ಅಧ್ಯಕ್ಷರಾಗಿ ಸುಸುಮಿತಾ ಗಣಪತಿ ಕುಂಬಾರ ಹಾಗೂ ಉಪಾಧ್ಯಕ್ಷರಾಗಿ ಮಂಜುಳಾ ಸುನಿಲ ಖೈರಾವಕರ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅಂತ ತಿಳಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಸಾಲುಟಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ ನಾಯ್ಕ ಹಾಗೂ ಈ ಬಾರಿ ಚುನಾವಣಾ ಶಾಂತಿಯುತವಾಗಿ ನಡೆಯಲು ಇಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ PSI ಸಂತೋಷ್ ಗಜ್ಜಿ ನೇತೃತ್ವದಲ್ಲಿ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿತ್ತು. ಈ ಚುನಾವಣಾ ಪ್ರಕ್ರಿಯೆಯಲ್ಲಿ ಒಟ್ಟು ಸದಸ್ಯರು 25 ಹಾಗೂ 9 ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಗೈರು ಹಾಜರಾಗಿದ್ದು, ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾಗಲು ಕಾರಣೀಭೂತರಾದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶಿವಯೋಗಪ್ಪ ನೆದಲಗಿ ನಮ್ಮ NKS TV 4 ವಾಹಿನಿಯೊಂದಿಗೆ ಹೀಗೆ ಮಾತನಾಡಿದ್ದಾರೆ. ಸಚಿನ ಇಂಡಿ, NKS TV 4 ವಿಜಯಪುರ. ತಮ್ಮ ನೇತೃತ್ವದೊಳಗೆ ಅಂದರೆ ಇಂಡಿ ತಾಲೂಕಿನ ಎರಡನೇ ಅತಿ ದೊಡ್ಡ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರ್ತಕ್ಕಂಥ ಸಾಲುಟಗಿ ಗ್ರಾಮ ಪಂಚಾಯಿತಿಯಲ್ಲಿ ಅವಿರೋಧವಾಗಿ ಆಯ್ಕೆ ಆಗೋದ್ರ ಮೂಲಕ ಈ ತಾಲೂಕಿಗೆ ಒಂದು ಒಳ್ಳೆಯ ಸಂದೇಶನ ನೀಡಿದ್ದೀರಿ, ಈ ಕುರಿತು ಏನು ಹೇಳ್ತೀರಿ? ಈಗ 22 ವರ್ಷ ಆಯಿತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಕೆಲವೊಮ್ಮೆ ಸದಸ್ಯರು ಸಾಲುಟಗಿ ಎಲ್ಲ ಗ್ರಾಮ ಹಿರಿಯರು ಹಾಗೂ ಸಹೋದರರು ಎಲ್ಲರೂ ಕೂಡಿ ಅವರು ಆಯ್ಕೆ ಮಾಡಿದಕ್ಕೆ ಒಂದು ನಮ್ಮ ಗ್ರಾಮ ಅಭಿವೃದ್ಧಿ ಆಗ್ತದೆ ಅಂಥೇಳಿ ಎಲ್ಲರೂ ಸಹಮತ ಕೊಟ್ಟಾರ. ಎಲ್ಲ ಸದಸ್ಯರು ಸಹಮತ ಕೊಟ್ಟು ಇವತ್ತು ಇದು 16ನೇದೇನು 17ನೇದು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಎಲ್ಲ ಅವರದ್ದಾಗ ಇಳಿತಾನ. ಇನ್ನು ಕೆಲವೊಬ್ಬ ಕಿಡಿಗೇಡಿಗಳು ಇದನ್ನು ಅವರದಾಗ ತಪ್ಪಿಸಿ ಚುನಾವಣೆ ಮಾಡಿ ಈ ಸಾಲುಟಗಿಯೊಳಗೆ ಒಂದು ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಿದ್ರು. ಅದನ್ನು ಈ ಚುನಾವಣೆ ನಿಮಿತ್ತ ಈ ಇದ್ರ ಮೂಲಕ ಅದಕ್ಕೆ ಸಂದೇಶ ತಿಳಿಸ್ತೀನಿ. ತಾವೆಲ್ಲರೂ ಈ ಶಾಂತಿಯಿಂದ ಅವಿರೋಧವಾಗಿ ಆಯ್ಕೆ ಮಾಡಬೇಕು. ಮುಂದಿನ ಮುಂದಾದ್ರೂ ನಾವು ಸಾಲುಟಗಿ ಗ್ರಾಮ ಸಮಾಜಕ್ಕೆ ನಾವು ಹೊಳೆ ಮರಳಿ ಯಾರಿಗೆ ಕೊಟ್ಟಿಲ್ಲ. ಇನ್ನು ವಾಪಸ್ ಎಲ್ಲ ಸಮಸ್ಯೆ ಮುಗಿದು ಇನ್ನು ವಾಪಸ್ ಮತ್ತೆ ಪಾಳೆ ಹತ್ತು ಚಾನ್ಸ್ ಅದ. ಇದು ಎಲ್ಲ ಜಾತಿ ಜನರನ್ನ ಎಲ್ಲ ಜಾತಿ ಧರ್ಮದ ಅವರು ಇವರು ಇದ್ದಿಲ್ಲ. ಇವತ್ತು ಸಣ್ಣ ಸಮಾಜ, ಇವತ್ತು SC ಆಗಲಿ ST ಆಗಲಿ ಜನರಲ್ ಆಗಲಿ ಎಲ್ಲ ಸಮಾಜದವರು ಕುಡ್ಕೊತೀವಿ. ತಮ್ಮ ಈ ಅಭಿವೃದ್ಧಿ ಬಗ್ಗೆ ಏನು ಹೇಳ್ತೀರಿ? ಅಭಿವೃದ್ಧಿ ಬಗ್ಗೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಪಂಚಾಯಿತಿ ಕೊಟ್ಟಿವೆ, ನಾವು ಅವ್ರ ಜೊತೆ ಹೆಲ್ಪ್ ಆಗಿರ್ತೇವೆ. ಈ 25 ಮಂದಿ ಸದಸ್ಯರು ಹೆಲ್ಪ್ ಬೆನ್ನೆಲುಬಾಗಿ ನಿಂದಿರ್ತಾರೆ. ಸಾಲಿಟ್ ಗ್ರಾಮದೊಳಗೆ ಏನೇ ಸಣ್ಣ ಪುಟ್ಟ ಕೆಲಸ ಬಂದರೂ ಎದ್ದು ತಟ್ಟಿ ಮಾಡ್ತಾರೆ. ನನಗೊಂದು ಹೆಮ್ಮೆ ಅವ್ರ ಜೊತೆ ನಾನು ಕೈಗೊಡುತ್ತೇನೆ.